अब्बा अंतु इंतु नम एग्जाम मुग्धोयितु नाविन डॉक्टर्स हेलो डॉक्टर माही ಏನಪ್ಪ एग्जाम मुगिद मेले फुल गांभीर्य बंदबिडता माही ಈ ಬಲವಂತದ ಸ್ಮೈಲ್ ನನಗೆ ಬೇಡದೇ ಇರೋದು ನಮ್ಮ ಓದ್ ಮುಗ್ದೋಯ್ತು ಕಣೋ ನಾವು ಗುರಿ ತಲುಪಿದಾಯ್ತು ಇನ್ನ ನಮ್ಮ ನಿಜವಾದ ಜೀವನ ಶುರು ಆಗುತ್ತೆ ಈ ಮೊಮೆಂಟ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಹೇಳು ಬೆಟ್ಟ ಹತ್ತಾದ ಮೇಲೆ ಹತ್ತಿದ ನಾವೇ ಅಂತ ಬೀಗ್ತೀವಿ ಆದ್ರೆ ಅಲ್ಲಿ ತನಕ ನಮ್ಮನ್ನ ಎತ್ತ ಕಳ್ಸಿದ ಮೆಟ್ಲುಗಳನ್ನ ಮರ್ತೆ ಬಿಡ್ತೀವಿ ಅಲ್ವಾ ಯಾಕೋ ಮಾತು ತುಂಬಾ ಸೀರಿಯಸ್ ಆಗ್ತಿದೆ ಇದು ಸೀರಿಯಸ್ ಆಗಿ ಮಾತಾಡಬೇಕಾಗಿರೋ ಟೈಮ್ ಹಿಮಾ ನೀನು ಹೇಳಿದ ನಿಜ नम गुरी ना मुट्टिदायितु नम निजवाद जीवन हेगे शुरुवागुत्ते नीनु सुलभवागि निन्न गुरी मुट्टिरबहुदु आद्रे नानु नन्न गुरी तलुपोदक्के सुमारु जनर श्रम त्याग हारैके आसेगळिवे अर्थ आगुत्ते माही ಒಬ್ಬ ಅನಾಥ ಈ ಮಟ್ಟಕ್ಕೆ ಬೆಳೆಯೋದು ಅಂದ್ರೆ ಅದು ತಮಾಷೆ ಮಾತಲ್ಲ ನೀನು ನಿನ್ನ ದೃಷ್ಟಿಯಲ್ಲಿ ನನ್ನ ಜೀವನ ನೋಡ್ತೀಯಾ ನಾನು ನನ್ನ ದೃಷ್ಟಿಯಲ್ಲಿ ನನ್ನ ಜೀವನ ನೋಡ್ತೀನಿ ನಿಮಗೆ ನಾನು ಕೇವಲ 5 ವರ್ಷಗಳಿಂದ ಗೊತ್ತು ಆದ್ರೆ ನನ್ನ ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿಸಿ ನಡೆಸದವರು ದೊಡ್ಡ ಪಟ್ಟಿನೇ ಇದೆ ಖಂಡಿತ ಇರಲೇಬೇಕು ಅದಕ್ಕೆ ನಿನ್ ಬೇಜಾರ್ ಮಾಡ್ಕೊಳ್ಳದೆ ಎಲ್ಲಿಗೆ ಏನು ಅಂತ ಯಾವ ಪ್ರಶ್ನೆಗಳು ಕೇಳದೆ ಒಂದು 3 ದಿವಸ ನಾನು ಬಿಟ್ಟು ಕೊಡ್ತೀಯಾ ಯಾಕೆ ಅನ್ನೋ ಪ್ರಶ್ನೆ ನಿನ್ನ ಬಾಯಿಂದ ಬರೋದು ಬೇಡ ಹಿಮಾ ನಾನು ಒಂದಷ್ಟು ಜನರತ್ರ ಥ್ಯಾಂಕ್ಸ್ ಹೇಳಬೇಕು ಒಂದಷ್ಟು ಜನರಿಗೆ ಸಾರಿ ಹೇಳಬೇಕು ಒಂದಷ್ಟು ಜನರಿಂದ ಮುಕ್ತಿ ಪಡೆಯಬೇಕು ಮುಂದಿನ ಜೀವನ ನಡೆಸೋದಕ್ಕೆ ಒಂದಷ್ಟು ಜನರಿಂದ ಶಕ್ತಿ ಪಡೆಯಬೇಕು ಅಲ್ಲ ಮಹಿ ನೀನು ಅನಾಥ ಅನಾಥ ಆದವನ್ನ ಇಡೀ ಊರೇ ಸಲಹುತ್ತೆ ಅವರೆಲ್ಲ ನೆಂಟರಾಗ್ತಾರಲ್ವಾ ಯೋಚನೆ ಮಾಡು ಹಿಮಾ ಒಬ್ಬ ಅನಾಥ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಡಾಕ್ಟರ್ ಓದೋದಕ್ಕೆ ಆಗುತ್ತಾ ನಿನಗೆ ಗೊತ್ತಿಲ್ಲ ಹಿಮಾ ಇದರ ಹಿಂದೆ ಸುಮಾರು ಜನರ ಬೆಂಬಲ ಇದೆ ಎಷ್ಟೋ ಜನ ನನ್ನ ಕೈ ಹಿಡಿದಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಬರೋದಕ್ಕೆ ನನಗೆ 3 ದಿವಸ ಕಾಲ ಅವಕಾಶ ಬೇಕೇ ಬೇಕು ಆ 3 ದಿವಸ ಕಳೆದು ಬಂದಮೇಲೆ ನನ್ನ ಜೀವನದಲ್ಲಿ ನಿನ್ನ ಬಿಟ್ಟರೆ ಯಾರು ಇರೋದಿಲ್ಲ ನಾನು ಸಂಪೂರ್ಣವಾಗಿ ನಿನ್ನವನು ನಿನಗೆ ನಾನು ನನ್ನ ನೀನು ಅಷ್ಟೇ ಕಂಪ್ಲೀಟ್ ಆಗಿ ನಿನ್ನವನಾಗಿ ಯಾವುದೇ ಬಂಧನಗಳಿಲ್ಲದೆ ಹಂಗಿಲ್ಲದೆ ನಿನ್ನ ಹತ್ರ ವಾಪಸ್ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀಯಾ ಅಲ್ಲ ಮಹಿ ಯಾಕೆ ಹಿಮಾ ದಯವಿಟ್ಟು ಪ್ರಶ್ನೆ ಮಾಡಬೇಡ ಅಂತ ಮೊದಲೇ ಹೇಳಿದಿನಲ್ವಾ ಹಿಮಾ ನಾನು ಇಡೀ ಜೀವನದಲ್ಲಿ ಕೇಳ್ಕೊಂತಿರೋದು ಕೇಳೋದೇ 3 ದಿವಸ ಅಷ್ಟೇ ನೀನು ಅದನ್ನ ನನಗೆ ಕೊಡೋದಿಲ್ವಾ ಮಹಿ ನಾನು ನಿನ್ನ ಬೇಡ ಹಿಮಾ ದಯವಿಟ್ಟು ಇನ್ನು 3 ದಿವಸ ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ನನಗೆ ಬಿಟ್ಬಿಡು ಅದಕ್ಕೆ ಇನ್ನು 3 ದಿವಸ ನನಗೆ ಬೇಕೇ ಬೇಕು ಮಾಹಿ ಈ ರೀತಿ ಯಾವತ್ತೂ ನೀನು ನನ್ನ ಹತ್ರ ಏನು ಕೇಳಿರಲಿಲ್ಲ ಇನ್ನು ಮುಂದೆ ಕೇಳೋದು ಇಲ್ಲ ಹಿಮಾ ಇವತ್ತು ಮಹೇಶನ್ ಇಷ್ಟವಾದೆಲ್ಲ ಮಾಡಬೇಕು ಅವರೇ ಕಾಳು ಉಪ್ಪಿಟ್ಟು ಕೇಸರಿ ಬಾತು ಜಾಮೂನು ಎಲ್ಲ ನೋಡಿದ್ರೇನ್ರಿ ನನ್ನ ದೊರೆಗೆ ಇಷ್ಟೆಲ್ಲ ಇಷ್ಟ ಅಂತ ನಿಮಗೆ ಗೊತ್ತಿತ್ತಾ ನನಗಂತೂ ಗೊತ್ತಿರಲಿಲ್ಲ ಅತ್ತೆ ಗೊತ್ತಿಲ್ಲದೆ ಅದೆಲ್ಲ ಸೇರ್ಕೊಂಡ್ಬಿಡುತ್ತೆ ಯಾಕೆಂದ್ರೆ ಮಹೇಶನ್ಗೆ ಗೌರಿ ಅಂದ್ರೆ ಇಷ್ಟ ಅದಕ್ಕೆ ಇದು ಸರಿಯಾದ ಮಾತು ಕಮಲಿ ಆ ಗೌರಿ ಇವತ್ತು ಬರೀ ತಿಳಿಸಾರು ಅನ್ನ ಮಾಡ್ಬಿಡಮ್ಮ ಸಾಕು ಯಾಕಜ್ಜಮ್ಮ ಅಯ್ಯೋ ನೆನ್ನೆ ಎಲ್ಲ ಹುಳಿ ಸಾರು ಪಲ್ಯ ಗೊಜ್ಜು ಎಲ್ಲ ತಿಂದಿದ್ದಾಯ್ತು ಇವತ್ತಷ್ಟು ಸಾಕು ತಾಯಿ ಅಜ್ಜಮ್ಮ ಅಜ್ಜಮ್ಮ ದಯವಿಟ್ಟು ಹಾಗನ್ಬೇಡಿ ಇವತ್ತು ನನ್ನ ಗಂಡ ಬರ್ತಿದ್ದಾನಂತ ನನ್ನ ಕೈಯಾರೆ ಹಬ್ಬದ ಅಡುಗೆ ಮಾಡಬೇಕು ಅಂತಿದ್ದೆ ಗೊತ್ತಾ ಸರಿ ಮತ್ತೆ ತಿಳಿ ಸಾರನ್ನ ನಾಳೆನಾ ಏನತ್ತೆಮ್ಮ ದ್ವಿತೀಯ ವಿಘ್ನ ಮಾಡೋಕ್ಕಾಗತ್ತಾ ಹಾಗಾದರೆ ನಾಡಿದ್ದು 3ನೇ ದಿನ 3ನೇ ದಿನಕ್ಕೆ ಮುಕ್ತಾಯನಾ ದೊಡ್ಡತ್ತೆ 5 ವರ್ಷದಿಂದ ದಿನ ನನ್ನ ಗಂಡನಿಗೆ ಆ ಅಡುಗೆ ಮಾಡಬೇಕು ಈ ಅಡುಗೆ ಮಾಡಬೇಕು ಅಂತ ಅನ್ಕೋತಿದ್ದೆ ಗೊತ್ತಾ ಇನ್ನು 5 ವರ್ಷ ದಿನ ನಮ್ಮ ಮನೇಲಿ ಹಬ್ಬದ ಅಡುಗೆನೇ ನೋಡ್ರೆ ನೋಡ್ರೆ ಅವಳ ಗಂಡನಿಗೆ ಹಬ್ಬದ ಅಡುಗೆ ಮಾಡಿ ಹಾಕಬೇಕು ಅನ್ನೋ ಅವಳು ಸಡಗರ ಸಂಭ್ರಮ ನೋಡ್ರೆ ನೀವು ಇದ್ದೀರಾ ದಿವಸ ಮಾಮೂಲಿ ಅಡುಗೆ ಮಾಡೋದಕ್ಕೆ ಸುಸ್ತಾಗಿ ಹೋಗ್ಬಿಡ್ತೀರಾ ಒಟ್ಟಿನಲ್ಲಿ 5 ವರ್ಷ ಹಬ್ಬದ ಅಡುಗೆ ತಿಂದ ನನ್ನ ದ್ವರೆ ಮಾಡಲಿ ಮಾಡಲಿ ಗಂಡನ ಸೇವೆ ಮಾಡಲಿ ಅಣ್ಣ ಮೇಲ್ ಕಳಿಸ್ತೀಯಾ ಡ್ಯಾಡ್ ಸಾಗರತೆ ನನ್ನ ಎಕ್ಸಾಮ್ ಮುಗ್ದೋಯ್ತು ಇನ್ನು ಓದೋ ಕೆಲಸ ಯಾವುದು ಇಲ್ಲ ಮುಂದೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ನನ್ನ ಮುಂದೆ ಇಷ್ಟೊಂದು ಟೈಮ್ ಇದೆ ಆ ಟೈಮ್ ನ ಹೇಗೆ ಕಳಿಬೇಕು ಅಂತ ಸರಿಯಾಗಿ ಯೋಚನೆ ಮಾಡು ಮಗಳೇ ಅದರಲ್ಲಿ ಯೋಚನೆ ಮಾಡೋದು ಏನಿದೆ ಡ್ಯಾಡ್ ಮಹಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವನ ಬಗ್ಗೆ ಯೋಚನೆ ಮಾಡೋದು, ಕನ್ಸ್ ಕಾಣೋದು, ಅವನ ಜೊತೆ ಕೂತ್ಕೊಂಡು ನಮ್ಮ ಫ್ಯೂಚರ್ ಪ್ಲಾನಿಂಗ್ ಮಾಡೋದು, ಇಷ್ಟೇ ಕೆಲಸ. ಅದಕ್ಕೆ ಮುಂಚೆ ನೀನೇನು ಮಾಡಬೇಕು ಅಂತ ನಾನು ಕೇಳು, ನಾನು ಹೇಳ್ತೀನಿ. ಕೇಳಮ್ಮ, ಮೊದಲನೇ ಸರ್ತಿ ನಿಮ್ಮಮ್ಮ ಏನೋ ಐಡಿಯಾ ಕೊಡ್ತಾ ಇದ್ದಾಳೆ, ಕೇಳು ಕೇಳು. ಏನಮ್ಮ ನಿನ್ನ ಐಡಿಯಾ? ನಾಳೆ ನಿನಗೆ ಮಹಿಗೆ ಗೋಲ್ಡ್ ಕ್ಲಾಸಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ, ಇಬ್ಬರು ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ. ಅದಾಗೋದಿಲ್ಲಮ್ಮ. ಯಾಕೆ ಮಗಳೇ? ನಾಳೆಯಿಂದ 3 ದಿವಸ ಮಹಿ ನನ್ನ ಕೈಗೆ ಸಿಗಲ್ಲ ಡ್ಯಾಡ್. ಯಾಕೆ? ಅವ್ನು ಮೆಡಿಕಲ್ ಓದಕ್ಕೆ ಸಹಾಯ ಮಾಡಿದವ್ರು ಸುಮಾರು ಜನ ಇದ್ದಾರಂತೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂತೆ. ನಿನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತು. ಮಾ, ಪ್ರೀತಿಸ್ತಿದ್ದೀನಿ ಅನ್ನೋ ಕಾರಣಕ್ಕೆ ಪ್ರೀತಿ ಪ್ರೈವಸಿನ ಹಾಳು ಮಾಡಬಾರ್ದಮ್ಮ. ಹೇಗೂ ಜೀವನ ಪೂರ್ತಿ ಮಹಿ ನನ್ನ ಜೊತೆನೇ ಇರ್ತಾನಲ್ವಾ, ಇದೊಂದು 3 ದಿವಸ ಅವನ್ನ ಬಿಟ್ಟಿದ್ರೆ ಏನೂ ಆಗೋದಿಲ್ಲ ಬಿಡು. ಹಾಗಿದ್ರೆ ಸಿನಿಮಾಗೆ ನಾವಿಬ್ಬರೇ ಹೋಗ್ಬೇಕು. ನನಗಾಗಲ್ಲಪ್ಪ, ಬೇಕಾದರೆ ನೀನು ಡ್ಯಾಡ್ ಹೋಗಿ. ನೀನೆಲ್ಲ ಹೋಗ್ತೀಯ? ನಾನು ನನ್ನ ರೂಮ್ನಲ್ಲಿ ಕೂತ್ಕೊಂಡು ನನ್ನ ಮಹಿ ಬಗ್ಗೆ ಕನ್ಸು ಕಾಣಬೇಕು. ರೀ ಅನು, ನನಗೂ ಸಾಗರಿಗೂ ಆಫೀಸಲ್ಲಿ ತುಂಬ ಕೆಲಸ ಇದೆ, ನಾನು ಎಲ್ಲಿಗೂ ಬರೋಕ್ಕಾಗಲ್ಲ. ನಾನು ಕೇಳಿದ್ನ ನಿಮಗೆ ಸಿನಿಮಾ ಕರ್ಕೊಂಡೋಗಿ ಅಂತ? ನಿಮ್ಮ ಮಗಳು ಈ ಥರ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳೆ ಅಂತಾನೆ ನಾನು ಬೇಗ ಮದುವೆ ಮಾಡಿ ಮುಗಿಸಿ ಅಂತ ಹೇಳ್ತಿರೋದು. ನನ್ನ ಬದುಕಿನ ನಿಜವಾದ ಘಟ್ಟ ಈಗ ಶುರುವಾಗ್ತಿದೆ. ಸಂತೋಷ ಶುರುವಾಗಬೇಕಾದ್ರೆ ಕಷ್ಟ ಕಳಿಬೇಕು ಅಂತಾರೆ, ಹಾಗೆ ಹಿಮ ಅನ್ನೋ ಸಂತೋಷ ಶುರುವಾಗಬೇಕಾದ್ರೆ ಗೌರಿ ಅನ್ನೋ ಕಷ್ಟ ಕಳಿಲೇಬೇಕು, ನನ್ನ ಕುಟುಂಬ ಅನ್ನೋ ಕಡಿವಾಣ ಕಳಿಸಲೇಬೇಕು. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಮತ್ತೆ ಒಳಗಡೆ ಇಟ್ಬಿಟ್ನಾ? ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಮಹೇಶ ಅಷ್ಟಿಷ್ಟಪಟ್ಟು ಕೊಡ್ಸಿದ ಸೀರೆ ಈಗ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿಟ್ಟೆ ನಾನು? ಹಾಲಲ್ಲೆಲ್ಲಾದ್ರೂ ಇಟ್ಟಿರ್ಬೋದಾ? ಒಂದ್ಸಲ ನೋಡ್ಬಿಡ್ತೀನಿ. ಇದ್ರಲ್ಲಿ ಏನಾದ್ರು ಇಟ್ನಾ? ಇಲ್ಲೋ ಇಲ್ವಲ್ಲ. ಅಯ್ಯೋ, ನನ್ನ ಮರಗಿಷ್ಟು ಎಲ್ಲಿ ಹುಡುಕ್ಲಿ ನಾನು? ಮಧುರಾ, ಏ ಕಮಲಿ, ಬಂದ್ರೆ ಇಲ್ಲಿ. ಏನತ್ತೆ? ಅಲ್ಲ, ಇವಳು ಏನು ಹುಡುಕ್ತಾ ಇದ್ದಾಳೆ ಗೊತ್ತಿಲ್ಲ ಅತ್ತೆ. ಕೇಳತ್ತಾನೆ ಅತ್ತೆ, ಏನು ಅಂತ ಕೇಳಿದ್ದಕ್ಕೆ ಜೀವನದಲ್ಲಿ ಮೊದಲನೇ ಸತಿ ನನ್ನ ಮೇಲೆ ರೇಗಾಡ್ಬಿಟ್ಲು. ಏನು ಗೌರಿ ನಿನ್ನನ್ನು ರೇಗೋದ? ಅತ್ತೆ, ಅಕ್ಕನ ಮೇಲೆ ಮಾತ್ರ ಅಲ್ಲ, ನನ್ನ ಮೇಲೂ ರೇಗೋದ್ಲು. ಯಾಕಂತೆ ಕೇಳೋದಕ್ಕೆ ನನ್ನ ಕಷ್ಟ ನಾನು ನೋಡ್ಕೊಳ್ತೀನಿ, ನೀವುಗಳೆಲ್ಲ ನಿಮ್ಮ ಪಾಡಕ್ಕೆ ಸುಮ್ಮನೆ ಇದ್ಬಿಡಿ ಅಂತ ಅಂದ್ಲು. ಏನಾಗಿದೆ ಇವಳಿಗೆ ಗೊತ್ತಿಲ್ವೇ? ಗೌರಮ್ಮ, ಗೌರಮ್ಮ. ಮಂಜಯ್ಯ, ಸೀರೆ ಸಿಕ್ತಾ? ಈ ಸ್ತ್ರೀ ರಂಗಣ್ಣನ ಅಂಗಡಿಗೆ ಹೋಗಿದೆ, ಅಲ್ಲೂ ಸೀರೆ ಕೊಟ್ಟಿಲ್ವಂತೆ. ಸಿಗ್ಲಿಲ್ವಾ? ಅಯ್ಯೋ, ಅದು ಮಹೇಶ ಕೊಡ್ಸಿದ ಸೀರೆ. ಅವ್ನು ಬರೋಷೊಳಗೆ ಉಟ್ಕೊಂಡು ಅವ್ನ ಮುಂದೆ ನಿಂತ್ಕೋಬೇಕು ಅಂತಿದ್ದೆ. ಈಗ ಸಿಗ್ತಾನೆ ಇಲ್ವಲ್ಲ, ಎಲ್ಲಿ ಹೋಯ್ತು? ಎಲ್ಲಿಟ್ಟಿದ್ದೆ ಗೌರಿ? ಅದು ರೂಮಲ್ಲಿ ಟೀಪಾಯಿ ಮೇಲೆ ಇಟ್ಟಿದ್ದೆ. ಯಾವ ಸೀರೆ ಗೌರಿ? ಮಹೇಶನ್ ಜೊತೆ ಬೆಂಗಳೂರಿಗೆ ಹೋದಾಗ ಕೊಡ್ಸಿದ್ದು. ಏ ಗೌರಿ, ನಿನ್ನ ಕೋಣೆಯಲ್ಲಿ ಟೀಪೈ ಮೇಲೆ ಇಟ್ಟಿದ್ದು ಸೀರೆ ಎಲ್ಲಮ್ಮ ಮಾಯ ಆಗುತ್ತೆ. ಅದಕ್ಕೇನು ಕೈಕಾಲಿದೆಯೋ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಜ್ಜಮ್ಮ. ನಾನು ಅದನ್ನು ಉಟ್ಕೋಬೇಕಾಗಿತ್ತು. ಮಹೇಶನ್ಗೆ ಅದು ಇಷ್ಟವಾದ ಸೀರೆ ಗೊತ್ತಾ? ಪರವಾಗಿಲ್ಲ ಬಿಡೆ ಗೌರಿ, ನನ್ನ ಮಗ ಏನು ಅನ್ಕೊಳ್ಳಲ್ಲ. ಮಹೇಶ ಅಂದ್ಕೊಳ್ತಾ ಇದ್ರು, ಗೌರಿ ಅಂದ್ಕೊಳ್ತಾಳಲ್ವಾ ಅಕ್ಕ? ಅವಳು ಹುಡುಕ್ತಿರೋದು ಸೀರೆ ಆದ್ರೂ ಅದ್ರ ಹಿಂದೆ ಇರೋದು ಮಹೇಶನ್ ಮೇಲಿರೋ ಪ್ರೀತಿ ಅಲ್ವೇನೆ ಗೌರಿ? ಆದ್ರೆ ಆ ಪ್ರೀತಿನೇ ಕಾಣಿಸ್ತಿಲ್ವಲ್ಲ. ಏಯ್ ಗೌರಿ, ಓ ದಡ್ಡಿ, ಒಂದು ಸೀರೆ ಕಳೆದೋಗಿದ್ದಕ್ಕೆ ಇಷ್ಟು ಅಳ್ತಿದೆಯಲ್ಲೇ, ಹೋದ್ರಾಯ್ತು ಬಿಡು. ಹೋಗಿ ಅಜ್ಜಮ್ಮ, ನಿಮ್ಮ ವಿಷ್ಣು ಸಹಸ್ರನಾಮ ಪುಸ್ತಕ ಕಳೆದೋಗಿದ್ದಿದ್ರೆ ನಿಮಗೆ ಕೋಪ ಬರ್ತಿರ್ಲಿಲ್ವಾ? ನಿಮಗೆ ಬೇಜಾರಾಗ್ತಿರ್ಲಿಲ್ವಾ? ಓಹೋ, ಹಾಗಾದ್ರೆ ನಿನ್ನ ಸೀರೆ ವಿಷ್ಣು ಸಹಸ್ರನಾಮದ ಪುಸ್ತಕಕ್ಕೆ ಸಮ ಅನ್ನು. ಸರಿ ಸರಿ ಆಯ್ತು ಬಿಡು, ಅಳಬೇಡ. ಈಗ ಈ ಸೀರೆ ಅದಕ್ಕೆ ಸಮಾನ ನೋಡು. ಬೇಡ, ನೀವು ತಮಾಷೆ ಮಾಡಬೇಡಿ. ಅಯ್ಯೋ, ಒಂದ್ಸರಿ ನೋಡ ತಿರುಗಿ. ಓಹೋ, ಅಜ್ಜಮ್ಮ ನೀವು ಹೂ ಕಡೆ ನಿನಗೆ ಕೀಟ್ಲೆ ಮಾಡಬೇಕು ಅಂತ ಈ ಸೀರೆನ ಎತ್ತಿಟ್ಕೊಂಡೆ. ಆದರೆ ನೀನು ಈ ಸೀರೆಗೋಸ್ಕರ ಇಷ್ಟು ಕಣ್ಣೀರು ಹಾಕ್ತಿ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ತಗೋ, ಉಟ್ಕೋ. ನನಗೆ ಕ್ಷಮಿಸ್ಬಿಡಿ ಅಜ್ಜಮ್ಮ. ಗೌರಿ, ಯಾಕಮ್ಮ ಏನಾಯ್ತು? ಅಜ್ಜಮ್ಮ, ಈ ಸೀರೆ ತಗೊಂಡವ್ರಿಗೆ ನಾನು ಶಾಪ ಹಾಕ್ಬಿಟ್ಟಿದ್ದೆ. ತುಂಬ ಬೈಕೊಂಡ್ಬಿಟ್ಟಿದ್ದೆ. ನೀನೇನು ಬೈಕೊಂಡ್ರು ನನಗೇನು ತಟ್ಟೋದಿಲ್ಲ ಬಿಡು ಗೌರಿ. ಯಾಕೆಂದ್ರೆ ನೀನು ಈ ಮನೆ ಮುದ್ದಿನ ಸೊಸೆ ಅಲ್ವಾ, ಅದಕ್ಕೆ. ತಗೋ, ನಾ ದೊರೆ ಬಂದ್ಬಿಡ್ತಾನೆ, ಸೀರೆ ಉಟ್ಕೊಂಡು ತಯಾರಾಗು. ತಗೋ, ಹೋಗು. ನಾಚಿಕೆ ನೋಡೋಳಿಗೆ, ನಾಚಿಕೆ. ಇವಳು ಪ್ರೀತಿಗೆ ಇವ್ರ ಸಂಸಾರ 200 ವರ್ಷ ಆದರೂ ಬದುಕಿರುತ್ತೆ. ಆ ಭಗವಂತ ಇದಕ್ಕೆ ಇನ್ನೊಂದು 100 ವರ್ಷ ಆಯಸ್ಸು ಜಾಸ್ತಿ ಹಾಕಬೇಕು. ಇಬ್ರು ಚೆನ್ನಾಗಿರಿ ಮಕ್ಕಳ, ಚೆನ್ನಾಗಿರಿ. ನಡೀರೇ, ಕೆಲಸ ನೋಡ್ರಿ. ಓಹೋ, ನಿಂತುಬಿಟ್ರು. ಮಹೇಶ, ನನ್ ಬಿಟ್ಟು ಹೋಗ್ಬೇಡ ಮಹೇಶ. ನನ್ನಿಂದ ದೂರ ಆಗ್ಬೇಡ ಮಹೇಶ. ನಿನ್ ಜೊತೆ ಜೀವನ ಪೂರ್ತಿ ಇರ್ಬೇಕು ಅಂತ ಬಯಸ್ತಾ ಇರೋಳ್ಗೆ ಹೇಗೆ ನಾನಿನ್ ಮಾಡೋದು? ಮಹೇಶ, ನಿನ್ ಕಾಲು ಹಿಡ್ಕೋತೀನಿ ಕಣೋ. ನನಗೇನ್ ಅನ್ಯಾಯ ಮಾಡಿದ್ದೆ? ಬೇಡ ಮಹೇಶ, ಬಿಟ್ಟು ಹೋಗ್ಬೇಡ ಮಹೇಶ. ಹೋಗ್ಬೇಡ ಮಹೇಶ, ಬೇಡ ಮಹೇಶ. ಎಷ್ಟೇ ಕಾಡಿದ್ರು ನಾನಿನ್ನ ಬಿಡೋದು ಗ್ಯಾರಂಟಿ ಗೌರಿ. ಯಾಕಂದರೆ ನಿನ್ನ ಬಿಟ್ಟರೆ ನನ್ನ ಮುಂದಿನ ಜೀವನ ನನಗೆ ಸಿಗುತ್ತೆ. ನನ್ನ ಜೀವನ ಇರೋದು ಹಿಮಾ ಜೊತೆ, ನಿನ್ನ ಜೊತೆ ಅಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನ ನಮ್ಮ ಪಯಣಿಗನ ನಮ್ಮ. ಏನಣ್ಣ ಇದು ಇವತ್ತು ಇಷ್ಟೊಂದು ಆರಾಮಾಗಿ ಖುಷಿ ಖುಷಿಯಾಗಿ ಹಾಡು ಹೇಳ್ಕೊಂಡು ಬರ್ತಾ ಇದೆಯಾ? ಇನ್ನೇನಮ್ಮ ಮಾಡಲಿ, ನೀನು ಬಂದ ಮೇಲೆ ನನಗೆಲ್ಲ ಆರಾಮಾಗ್ಬಿಟ್ಟಿದೆ. ನನ್ನ ಮಗಳ ವಿಚಾರದಲ್ಲಿ ಯಾವಾಗ ಏನು ಮಾಡಬೇಕು ಅಂತ ನೀನೇ ನಿರ್ಧಾರ ಮಾಡ್ತಾ ಇದೆಯಾ. ಎಲ್ಲ ನೀನು ಅಂದ್ಕೊಂಡಾಗೆ ಆಗ್ತಾ ಇದೆ. ಇನ್ನೇನು ಮಂಗಳವಾರ ಬಂದ್ಬಿಡುತ್ತೆ. ಮಹಿ ಗೌರಿನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಕೋರ್ಟಲ್ಲಿ ಆ ಗೌರಿ ನನಗೆ ಗಂಡನಾಗಿ ಮಹಿ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಡ್ತಾಳೆ. ಅಲ್ಲಿಗೆ ಎಲ್ಲ ಮುಗಿಯುತ್ತೆ. ಅಣ್ಣ, ಎಲ್ಲ ಮುಗ್ದು ಹೋಗಲ್ಲ. ಅಲ್ಲಿಂದ ನಮ್ಮ ಜವಾಬ್ದಾರಿ ಶುರುವಾಗತ್ತೆ. ಹಾಂ, ಗೊತ್ತಿದೆ ಗೊತ್ತಿದೆ. ಅಲ್ಲಿ ಡೈವರ್ಸ್ ಆಯಿತು ಅಂತ ಗೊತ್ತಾದ ತಕ್ಷಣ ಇಲ್ಲಿ ಪುರೋಹಿತರನ್ನ ಕರೆಸ್ಬೇಕು. ಮಹಿ ಹಿಮ ಮದುವೆಗೆ ಹತ್ತಿರದಲ್ಲೇ ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡಬೇಕು. ಮದುವೆ ತಯಾರಿ ಮಾಡಬೇಕು, ಮದುವೆ ಮಾಡಿ ಮುಗಿಸ್ಬೇಕು. ಅಷ್ಟೇ ತಾನೆ? ಅಣ್ಣ, ನಿನಗೆ ಅನ್ನ ಬೇಯೋದಕ್ಕಿಂತ ಮುಂಚೆನೆ ಊಟ ಮಾಡೋ ಬುದ್ಧಿ. ಆದರೆ ನಾನು ಹಾಗಲ್ಲ. ಒಂದು ಕೆಲಸಕ್ಕೆ ಕೈ ಹಾಕದ ಮೇಲೆ ಅದು ಮುಗಿಯೋವರೆಗೂ ಮುಂದಿನ ಕೆಲಸದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಮೊದಲು ಡಿವೋರ್ಸ್ ಸಿಗ್ಲಿ, ಆಮೇಲೆ ಬೇರೆ ಯೋಚನೆ. ಹಾಗಾದ್ರೆ ಡೈವೋರ್ಸ್ ಸಿಗೋದಿಲ್ಲ ಅಂತ ನಿನಗೇನಾದರೂ ಅನುಮಾನ ಇದೆಯಾ? ಅನುಮಾನ ಅಂತಲ್ಲ, ಆದರೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ನಾವು ಸಂತೋಷ ಪಡೋದು ಬೇಡ ಅಂತ. ಅಂತೂ ನೀನು ಎಲ್ಲದರಲ್ಲೂ ಪರ್ಫೆಕ್ಷನ್ ಬಯಸ್ತೀಯ ಅಂತ ಆಯ್ತು. ಅಣ್ಣ, ಜೀವನ ಬಂದ ಹಾಗೆ ಬದುಕೋದನ್ನ ಎಲ್ಲರೂ ಸಾಧನೆ ಅಂತ ಅಂದ್ಕೊಳ್ತಾರೆ. ಆದರೆ ನಿಜವಾದ ಸಾಧನೆ ಅಂದರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಬದುಕನ್ನು ನಡೆಸೋದು.